नमस्कार चंद्रग्रहण राशिफल विशेष कार्यक्रम के निम्मेल्लरिगू स्वागत नानु श्वेता आचार्य 15 दिन अंतर मत्तोंदु ग्रहण के ना साक्षी आगता सूर्य ग्रहण बंद होगे इन 15 दिन आगे वर्षद कोनेय ग्रहण चंद्रग्रहण नाले इदे चंद्रग्रहण विशेषतेयू इदे जन ओंदष्टु आतंककू कूड ओळगागिदारे एनिदु 15 दिवसदल्लि मत्तोंदु ग्रहणवन्न नोड्ता इदीवल्ल अंत ई वर्षद कोनेय चंद्रग्रहण कार्तिक मासद हुण्णिमेय दिनवाद नाळे अंद्रे देव दीपावळि मत्तु गुरुनानक जयंति अंदु संभविस्ता इदे ಈ ಗ್ರಹಣ ಚಂದ್ರೋದಯದ ಸಮಯದಲ್ಲಿ ಸಂಜೆ 5:32 ಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಸಂಜೆ 6:18 ಕ್ಕೆ ಕೊನೆಗೊಳ್ಳುತ್ತೆ ಅದರ ಮೋಕ್ಷ 7:25 ಕ್ಕೆ ಇರುತ್ತೆ ಈ ವರ್ಷದ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣ ಭಾಗಶಃ ಚಂದ್ರಗ್ರಹಣವಾಗಿದೆ ಇದನ್ನ ಖಂಡಗ್ರಾಸ ಚಂದ್ರಗ್ರಹಣ ಅಂತಲೂ ಕರೀತಾರೆ ಆದರೆ ಹಲವು ಕಡೆ ಸಂಪೂರ್ಣ ಚಂದ್ರಗ್ರಹಣವಾಗಲಿದೆ ಈ ಚಂದ್ರಗ್ರಹಣವು ಭಾರತದ ಹೆಚ್ಚಿನ ಪ್ರದೇಶಗಳಿಂದ ಭಾಗಶಃ ರೂಪದಲ್ಲಿ ಗೋಚರಿಸುತ್ತೆ ಅದರಲ್ಲೂ ಅರುಣಾಚಲ ಪ್ರದೇಶದ ಇಟಾನಗರದಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಗೋಚರಿಸುತ್ತೆ ಭಾರತದಲ್ಲಿ ಈ ಚಂದ್ರಗ್ರಹಣ ಪೂರ್ವ ರಾಜ್ಯಗಳಲ್ಲಿ ಚಂದ್ರೋದಯದೊಂದಿಗೆ ಮಾತ್ರ ಗೋಚರಿಸಲಿದೆಯಂತೆ ಈ ವರ್ಷದ ಮೊದಲ ಚಂದ್ರಗ್ರಹಣ 2022 ರ ಮೇ 16 ರಂದು ಸಂಭವಿಸಿತ್ತು ನಾಳೆ ನಡೆಯುವಂತಹ ಚಂದ್ರಗ್ರಹಣ ವರ್ಷದ ಕೊನೆಯ ಗ್ರಹಣ ಚಂದ್ರಗ್ರಹಣ ಗ್ರಹಣ ಅಂತ ಅಂದ್ರೆಲೇ ಜನರಲ್ಲಿ ಒಂದು ರೀತಿಯಾದಂತ ಭಯ ಇರುತ್ತೆ ಆತಂಕ ಇರುತ್ತೆ ಅಯ್ಯೋ ಗ್ರಹಣ ಬಂತಲ್ಲಪ್ಪ ಅಂತ ಈ ಗ್ರಹಣ ಇನ್ನೇನೇನ್ ಕಾದಿದೆಯೋ ಈ ಗ್ರಹಣದಿಂದ ಅಂತ ಜನ ಆತಂಕ ಪಡ್ತಾರೆ ಈ ಆತಂಕ ನಮಗೆ ಬೇಕಾ ಪ್ರತಿ ಬಾರಿ ಗ್ರಹಣ ಅಂತ ಅಂದಾಗಲೂ ಭಯ ಪಡಬೇಕಾ ನಾವು ಗ್ರಹಣಕ್ಕೆ ಅನ್ನೋ ಪ್ರಶ್ನೆಯನ್ನೇ ನಾವು ಕೇಳ್ತೀವಿ ಇನ್ನು ಗ್ರಹಣ ಅಂದ ತಕ್ಷಣ ಜ್ಯೋತಿಷಶಾಸ್ತ್ರದ ಒಂದು ಡೆಫಿನಿಷನ್ ಆದ್ರೆ ವೈಜ್ಞಾನಿಕವಾಗಿ ಅದರ ವ್ಯಾಖ್ಯಾನ ಇನ್ನೊಂದರ ಇರುತ್ತೆ ಹಾಗಾಗಿ ಈ ಗ್ರಹಣದ ಗೋಚಾರ ಇದೆ ನಾಳೆ ಕಾಣುವಂತ ಗ್ರಹಣ ಗೋಚಾರ ಇರೋದ್ರಿಂದ ಅದರ ಆಚರಣೆ ಯಾವ ರೀತಿ ಆಗಿದೆ ಜ್ಯೋತಿಷಶಾಸ್ತ್ರ ಏನು ಹೇಳುತ್ತೆ ಈ ಗ್ರಹಣದ ಬಗ್ಗೆ ಇನ್ನು ವೈಜ್ಞಾನಿಕವಾಗಿ ಈ ಗ್ರಹಣ ಯಾವ ರೀತಿ ಇದನ್ನ ವ್ಯಾಖ್ಯಾನಿಸುತ್ತೆ ಇವೆಲ್ಲದರ ಬಗ್ಗೆಯೂ ಕೂಡ ಹೆಚ್ಚಿನ ವಿಚಾರವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೊದಲನೇದಾಗಿ ಭೀಮಸೇನ ಆಚಾರ್ಯ ಅವರು ಅತನೂರು ಭೀಮಸೇನ ಆಚಾರ್ಯ ಅತನೂರ್ ಅವರು ಸಂಸ್ಕೃತ ವಿದ್ವಾಂಸರು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇನ್ನು ಖ್ಯಾತ ಜ್ಯೋತಿಷಿಗಳಾದಂತ ವೇಣುಗೋಪಾಲ್ ಶರ್ಮಾ ಅವರು ಇದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆಧ್ಯಾತ್ಮ ಚಿಂತಕರಾಗಿರುವಂತ ನಾಗರಾಜ್ ನಕ್ಷತ್ರಿ ಅವರು ಇದ್ದಾರೆ ನಕ್ಷತ್ರಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಭೀಮಸೇನ ಆಚಾರ್ಯ ಅವರೇ ನಾನು ನಿಮ್ಮನ್ನ ಕೇಳೋದಾದ್ರೆ ಗ್ರಹಣ ಅಂದ ತಕ್ಷಣ ಜನಕ್ಕೆ ಒಂದು ರೀತಿ ಆತಂಕ ಇದೆ ನಾವು ಪ್ರತಿ ಬಾರಿ ಗ್ರಹಣ ಬಂದಾಗಲೂ ಹೇಳ್ತೀವಿ ಆತಂಕ ಬೇಡ ಗೋಚರ ಇದೆ ಅಂದ್ರೆ ಆಚರಣೆ ಮಾಡಿ ಅಂತ ಹಾಗೇನೇ ಸಾಧನೆಗಳನ್ನು ಮಾಡೋದಕ್ಕೆ ಪರ್ವಕಾಲ ಇದು ಅಂತಲೂ ಹೇಳ್ತೀವಿ ಆದರೂ ಒಂದು ಸಣ್ಣ ಅಳಕಿರುತ್ತೆ ಈ ಬಾರಿ ಗ್ರಹಣ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ ಅಂತಲೂ ಹೇಳ್ತಾರೆ ಆ ವಿಶೇಷತೆಗಳ ಬಗ್ಗೆ ಮೊದಲನೇದಾಗಿ ಹೇಳೋದಾದ್ರೆ ಶ್ರೀ ಗುರುಭ್ಯೋ ನಮಃ ನೀವು ಹೇಳಿದ ಹಾಗೆ ಯಾವ ಆಸ್ತಿಕ ಬಾಂಧವರಿಗೂ ಕೂಡ ಗ್ರಹಣ ಅಂದ್ರೆ ಸರ್ವತಾ ಭಯ ಗಾಬರಿ ಬೇಡೇ ಬೇಡ ನಮ್ಮ ಶಾಸ್ತ್ರೀಯ ಚಿಂತನೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗ್ರಹಣ ಅಂದ್ರೆ ವಿಶೇಷವಾದ ಪುಣ್ಯ ಸಾಧನೆಗೆ ಒಂದು ಪರ್ವಕಾಲ ಅದು ಓಕೆ ನಾವು ಮಾಡುವ ಜಪ ತಪ ಪಾರಾಯಣ ಅನುಷ್ಠಾನದ ಒಂದು ಸಿದ್ಧಿಯ ಕಾಲಕ್ಕೆ ಅದು ಪರ್ವಕಾಲ ಅದು ಗ್ರಹಣ ಅಂತ ಕರೆದದ್ದು ಯಾರು ಸರ್ವತ ಗಾಬರಿ ಆಗೋ ಕಾರಣ ಇಲ್ಲ ವಿಚಿತ್ರ ಅಂದ್ರೆ ಗ್ರಹಣ ಅಂದ್ರೆ ಗಾಬರಿ ಆಗುತ್ತಾರೆ ಗ್ರಹಣದ ಆಚರಣೆ ಮೇಲೆ ಮಾತ್ರ ವಿಶ್ವಾಸ ಇಲ್ಲ ಜನರಿಗೆ ಹಾಗಾಗಿ ಬಿಟ್ಟಿದೆ ಈಗಿನ ಕೆಲವು ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಅಂತ ಹೇಳಿ ಅವರು ಪಾಪ ಏನೋ ಶಾಸ್ತ್ರ ದೇವರು ಧರ್ಮ ವಿರುದ್ಧವಾಗಿ ಮಾತಾಡೋರು ಇರಲಿ ಅವರ ಕೆಲವು ಮಾತುಗಳನ್ನು ಕೇಳಿ ಗ್ರಹಣದ ಮೇಲೆ ಜನರಿಗೆ ವಿಶ್ವಾಸ ಇಲ್ಲ ಆದರೆ ಭಯ ಮಾತ್ರ ಇದೆ ಅದಕ್ಕೆ ನಾನು ಹೇಳ್ತೇನೆ ಸರ್ವತ ಗ್ರಹಣ ಅಂದ್ರೆ ಯಾವುದೇ ಭಯ ಪಡುವ ಕಾರಣ ಇಲ್ಲ ಓಕೆ ಇದರ ಜೊತೆಗೆ ಅದೇನೋ ಪ್ರಾಕೃತಿಕವಾಗಿ ನ್ಯಾಚುರಲ್ ಆಗಿ ಏನೋ ಸಾಮಾನ್ಯವಾಗಿ ನಡೆಯುತ್ತದೆ ಅದರ ಆಚರಣೆ ಏನು ಬೇಕಾಗಿಲ್ಲ ಅಂತ ಸರ್ವತ ಹಾಗೂ ತಿಳಿಯಬಾರದು ಓಕೆ ಗ್ರಹಣದಲ್ಲಿ ನಾನು ಹೇಳಿದ ಹಾಗೆ ವಿಶೇಷವಾದ ಒಂದು ಸಾಧನೆ ಮಾಡೋದಕ್ಕೆ ಮುಖ್ಯವಾದ ಕಾಲ ಶಾಸ್ತ್ರದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಹೇಳಿದ್ದಾರೆ ಈಗ ನೋಡಿ ಈ ಭೂಕಂಪ ಆಗೋ ಸೂಚನೆಗಳನ್ನು ದನಕರುಗಳಿಗೂ ಮೊದಲೇ ಗೊತ್ತಾಗ್ತಾ ಇತ್ತು ಅಂತ ಹೇಳ್ತೇವೆ ಅಂದ್ರೆ ವೈಜ್ಞಾನಿಕವಾಗಿಯೂ ಕೂಡ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಭೂಕಂಪ ಗ್ರಹಣಗಳು ಇವೆಲ್ಲ ನಿರ್ಧಾರವಾಗಿ ಸಾಬೀತಾಗಿರತಕ್ಕಂಥ ಸತ್ಯ ವಿಷಯಗಳು ನಾವು ಎಷ್ಟೇ ಪ್ರಗತಿಪರ ಚಿಂತಕರಾಗಿ ಹೊರಗಿನ ರೀತಿಯಾಗಿ ವಿಚಾರ ಮಾಡಿದರೂ ಕೂಡ ನೋಡಿ ಸಾವಿರಾರು ವರ್ಷದ ಮುಂದೆ ನಡೆಯುವ ಗ್ರಹಣವನ್ನು ನಮ್ಮ ಶಾಸ್ತ್ರಕಾರರು ಪ್ರಾಚೀನರು ಮೊದಲೇ ಹೇಳಿಕೊಡ್ತಾ ಇದ್ರು ಇಂತಹ ದಿನಾಂಕ ಇಂತಹ ಮಾಸ ಇಂತಹ ತಿಥಿಯಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಹಿಡಿಯುತ್ತದೆ ಅಂತ ಹೇಳಿಕೊಡ್ತಾ ಇದ್ರೋ ಇಲ್ಲ ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು ಎಷ್ಟು ಪ್ರಾಮಾಣಿಕವಾಗಿ ಅಂದರೆ
ರಿಕಾರ್ಡ್ ಸಮೇತವಾಗಿ ಪ್ರಮಾಣ ಪುರಸ್ಸರವಾಗಿ ನಮ್ಮ ಪ್ರಾಚೀನರು ಈ ಗ್ರಹಣ ಆಗಿರಬಹುದು ಇವೆಲ್ಲವನ್ನು ಕೂಡ ಹೇಳಿ ಕೊಟ್ಟಿದ್ದಾರೆ ಈ ಬಾರಿಯ ನಾಳಿನ ಚಂದ್ರಗ್ರಹಣ ಅಂದ್ರೆ ಅದು ರಾಹುಗ್ರಸ್ತ ಗ್ರಸ್ತೋದಿತ ಚಂದ್ರಗ್ರಹಣ ಅಂತ ಕರೀತಾರೆ ಇದನ್ನ ಗ್ರಸ್ತೋದಿತ ಹಾ ಏನು ಗ್ರಸ್ತೋದಿತ ಅಂದ್ರೆ ಗೊತ್ತಾ ಇದು ಅಂದ್ರೆ ಗ್ರಹಣ ಹಿಡಿದುಕೊಂಡೇನೆ ಚಂದ್ರ ಉದಯನ ಆಗತಾನೆ ಗ್ರಸ್ತೋದಿತ ಚಂದ್ರಗ್ರಹಣ ಅಂತ ಇದು ಒಂದು ಸ್ವಾರಸ್ಯ ಸಾಮಾನ್ಯವಾಗಿ ಗ್ರಹಣಗಳಲ್ಲಿ ಮಧ್ಯಾಹ್ನದ ಬೆಳಗಿನ ಚಂದ್ರಗ್ರಹಣ ಆಚರಣೆಗೆ ಬರೋದಿಲ್ಲ ಹೌದು ರಾತ್ರಿಕ ಅಂದ್ರೆ ಚಂದ್ರೋದಯ ಆದ ನಂತರದಲ್ಲೇ ಚಂದ್ರಗ್ರಹಣದ ಆಚರಣೆ ಸಾಮಾನ್ಯವಾಗಿ ಇಲ್ಲಿ ಇಲ್ಲಿ ಇದರ ಜೊತೆಗೆ ನಮಗೆ ಗೋಚರ ಆಗೋ ಮಟ್ಟಕ್ಕೆ ಎಷ್ಟು ರಾತ್ರಿ ಕಾಲದಲ್ಲಿ ಸೂರ್ಯಗ್ರಹಣ ಆದ್ರೆ ಆಚರಣೆ ಇರಲ್ಲ ಓಕೆ ಎಷ್ಟು ಹೊತ್ತು ಹಾಗಾದ್ರೆ ನಮಗೆ ಗೋಚರ ಇರುತ್ತೆ ಹಾ ನಮಗೆ ಗೋಚರವಾಗತಕ್ಕಂತ ಸುಮಾರು ನಾನು ಹೇಳಿದಲಿ ಮಧ್ಯಾಹ್ನ 2:30 3 ಗಂಟೆಗೆ ಹಿಡಿದು ಬಿಟ್ಟಿರುತ್ತದೆ ಓಕೆ ಆದರೆ ಆಯಾ ಊರಿನ ಸೂರ್ಯಾಸ್ತದ ಸಮಯವನ್ನು ನೋಡಿಕೊಂಡು ಓಕೆ ಆಯಾ ಊರಿನ ಸೂರ್ಯಾಸ್ತದ ಸಮಯ ಸಮಾರೆ ಈಗ ಸೂರ್ಯ ಸಿದ್ಧಾಂತ ಅಂದ್ರೆ ಪಂಚಾಂಗದ ಪ್ರಕಾರ ನಾಳೆ 5:54 ಬಿಜಾಪುರದ ಸೂರ್ಯಾಸ್ತ ತೆಗೆದುಕೊಂಡ್ರೆ ಸಾಯಂಕಾಲ 5:54 ನಿಮಿಷಕ್ಕೆ ಸೂರ್ಯಾಸ್ತ ಚಂದ್ರೋದಯವಾಗಿ ಗ್ರಹಣ ಸ್ಪರ್ಶ ಅಂತ ಇಟ್ಟುಕೊಂಡು ಆಚರಣೆ ಆರಂಭ ಮಾಡಬೇಕು ಬೆಂಗಳೂರಿನ ಸಮಯ ವಿಚಾರ ಮಾಡೋದಾದ್ರೆ ಸುಮಾರಾಗಿ ಅಂದ್ರೆ 5:51 ಮೋಕ್ಷ ಎಲ್ಲ ಕಡೆಗೂ ಸಾಮಾನ್ಯವಾಗಿ ಒಂದೇ 6:19 ನಂತರ ಈ ಚಂದ್ರಗ್ರಹಣದ ಮೋಕ್ಷ ನಾಳೆ ಆಗತಕ್ಕಂತ ಗುರುಗಳೇ ಏನು ಶರ್ಮಾ ಗುರುಗಳೇ ಈ ಗ್ರಹಣ ಬರುತ್ತೆ ಹೋಗುತ್ತೆ ಎಷ್ಟೊಂದು ಗ್ರಹಣ ಈ ವರ್ಷ ನಾವು ನೋಡಿದೀವಿ ಆದ್ರೆ ಈ ಗ್ರಹಣ ವಿಶೇಷತೆ ಇದೆ ಅಂತ ಹೇಳ್ತಾರೆ ಮಹಾಭಾರತದ ಸಂದರ್ಭದಲ್ಲಿ ಬಂದಂತ ಗ್ರಹಣ ಈಗ ಬಂದಿದೆ ಅಂತ ಹೇಳ್ತಾರೆ ಇದು ಸತ್ಯವಾ ಇದರಲ್ಲಿ ಶಾಸ್ತ್ರಗಳಲ್ಲಿ ಯಾವ ರೀತಿ ಉಲ್ಲೇಖ ಇದೆ ಇದರ ಬಗ್ಗೆ ನಮ್ಮ ಮಹಾಭಾರತ ರಾಮಾಯಣ ಕಾಲದಲ್ಲಿ ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ವಿಷಯ ಇದೆ ಪೃಥ್ವಿಯಸ್ತೇಜೋ ವಾಯುರಾಕಾಶದಂತ ಈ ಪಂಚಭೂತಗಳಿಗೂ ಮತ್ತೆ ಭೂಮಿಗೂ ಮತ್ತೆ ನಮ್ಮ ಮನುಕುಲಕ್ಕೂ ಒಂದು ಸಂಬಂಧ ಇದೆ ಅದರಲ್ಲಿ ಮಹಾಭಾರತದಲ್ಲೂ ಕೂಡ ಉಲ್ಲೇಖ ಇದೆ ಅಂದ್ರೆ ಧೂಮಕೇತುಗಳನ್ನು ಬಿದ್ದಾಗ ಅದು ಅರಿಷ್ಟ ಅಂತ ಹೇಳ್ತಾ ಇದ್ರು ಈ ತರ ಗ್ರಹಣ ಕಾಲಗಳು ಬಂದಾಗ ಅರಿಷ್ಟ ಶುಭ ಅಶುಭ ಸೂಚಕ ಅಂತ ಹೇಳ್ತಾ ಇದ್ರು ಇದು ಉಲ್ಲೇಖ ಇದೆ ಮಹಾಭಾರತದಲ್ಲೂ ಇದೆ ಉಲ್ಲೇಖ ಇದೆ ಆದರೆ ಇವಾಗಿನ ಈಗಿನ ಪರಿಸ್ಥಿತಿಗೆ ನನ್ನ ಆತ್ಮೀಯ ಸ್ನೇಹಿತರೆ ಅಂದ ಗುರುಳು ಭೀಮಸೇನ ಜೋಶಿರೇ ಹೇಳಿದ್ರು ಈಗೇನಾಗಿದೆ ಅಂದ್ರೆ ಇರುವುದಕ್ಕಿಂತ ಇಲ್ಲದನ್ನೇ ಜಾಸ್ತಿ ಮಾಡೋ ಜಾಸ್ತಿ ಆಗಿದೆ ಆ ಕಾರಣದಿಂದ ನಾಳೆ 8 ತಾರೀಕು ಕುಜವಾಸರ ಅಂದರೆ ಮಂಗಳವಾರ ಮಧ್ಯಾಹ್ನ 2:19 ಸಂಜೆ 6:19 ಅಂತಿದೆ ಈಗ ನಮ್ಮ ಬೆಂಗಳೂರು ಸಮಯ ತಗೊಂಡ್ರೆ 5:57 ಸೂರ್ಯ ಅಸ್ತಮಾನ ಆಗುತ್ತೆ ಇನ್ನು ಮಿಕ್ಕ 20 ನಮಗೆ ಗೋಚಾರ ಆದರೂ ಆಗ್ಬೋದು ಮೋಡ ಇದ್ರೆ ಗೋಚಾರ ಇಲ್ಲದ್ರೆ ಆಗಲಿಲ್ಲ ಹಾಗಾಗಿ ಇನ್ನು 25 ಮಾತ್ರ ಗೋಚಾರ ಆಗ್ಬೋದು ಚಂದ್ರಗ್ರಹಣ ಹಾಗಾಗಿ ಈ ಗ್ರಹಣ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಅಂತ ಒಂದಂತಂದ್ರೆ ನೋಡಿ ಗ್ರಹಣ ಕಾಲದಲ್ಲಿ ಈ ಸೂರ್ಯ ಗ್ರಹಣ ಚಂದ್ರಗ್ರಹಣ ಅಂತ ಏನು ಹೇಳ್ತೀವಿ ಈ ಚಂದ್ರಗ್ರಹಣ ಅಂತಕ್ಕಂಥದ್ದು ಅಸ್ತಮಾನದಲ್ಲಿ ನೋಡಿ ಹೇಳಿದ್ರು ಹಗಲಲ್ಲಿ ಹಿಡಿದಾಗ ಸೂರ್ಯಗ್ರಹಣ ರಾತ್ರಿ ಕಾಲದಲ್ಲಿ ಚಂದ್ರಗ್ರಹಣ ಬಂದ್ರೆ ಅದಕ್ಕೆ ಸರಿಯಾದ್ದು ಇದು ಬಂದಿರೋದು ಯಾವಾಗ ಬಂದಿದೆ ಮಧ್ಯಾಹ್ನ ಎಲ್ಲಿ ಚಂದ್ರ ಕಾಣಿಸ್ತಾ ನಮಗೆ ನಮ್ಗೆ ಸಂಧ್ಯಾ ಕಾಲದಲ್ಲೇ ಸೂರ್ಯಾಸ್ತಮಾನ ಆದ್ಮೇಲೆ ಚಂದ್ರಗ್ರಹಣ ಕಾಣಿಸೋದು ಹಾಗಾಗಿ ಕೆಲವೊಂದು ಬಾರಿ ಅಶುಭ ಸೂಚನೆ ಏನಂದ್ರೆ ಒಂದು ನಾವು ಪಂಚಾಂಗವನ್ನು ನಿರ್ಧಾರ ಮಾಡಿ ಹೇಳಬೇಕಾದಾಗ ತಿಥಿ ವಾರ ನಕ್ಷತ್ರ ಯೋಗಕರಣ ಅಂತ 5 ತಗೊಂತೀವಿ ಅದರ ಋತುಗಳು ಏನು ತಗೊಂತೀವಿ ಮಾಸಗಳು ಏನು ತಗೊಂತೀವಿ ಇವುಗಳು ಈ ಹಬ್ಬಗಳನ್ನು ನೋಡಿ ಈ ವರ್ಷ ಪೂರ್ತಿ ಹಬ್ಬಗಳು 15 ದಿನಕ್ಕೆ ಮುಂಚೆ ಬಂತು ಎಲ್ಲ ಹಬ್ಬಗಳು ನಿಮಗೆ ಗಣಪತಿ ಹಬ್ಬ ಆಗಲಿ ನವರಾತ್ರಿ ಆಗಲಿ ಈಗ ಶಿವರಾತ್ರಿ ಕೂಡ ಅದೇ ಥರ ಆಗಿದೆ ಹಾಗಾಗಿ ಈ ಗ್ರಹಣಗಳು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತಂದ್ರೆ ಎಲ್ಲ ಹಬ್ಬಗಳ ಮೇಲೂ ಬೀರುತ್ತೆ ಅದೇ ರೀತಿಯಾಗಿ ಈ ಚಂದ್ರಗ್ರಹಣ ಸಂಧ್ಯಾಕಾಲಕ್ಕಾದ್ರಿಂದ ನಮಗೆ 25 ಅದು ಗೋಚಾರ ಆಗಲೂಬಹುದು ಹಾಗೇನೆ ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಭಾಗವತ ಸಮೇತವಾಗಿ ಅಷ್ಟಾದಶ ಪುರಾಣಗಳಲ್ಲಿ ಎಷ್ಟೋ ಪುರಾಣಗಳಲ್ಲಿ ಗ್ರಹಣವಾದ ಮೇಲೆ ಏನೇನು ಎಫೆಕ್ಟ್ ಆಗಿದೆ ಅಂತ ಕೇಳ್ತೀನಿ ನಾಗರಾಜ್ ನಕ್ಷತ್ರಿ ಅವರೇ ಏನು ಗ್ರಹಣ ಅಂತ ಅಂದ್ರೆ ಜನಸಾಮಾನ್ಯರು ಅದನ್ನ ನೋಡುವಂತಹ ರೀತಿಯೇ ಬೇರೆ ಹಿಂದೆ ಎಲ್ಲ ಗ್ರಹಣ ತಾವಿರೋ ಜಾಗದಲ್ಲಿ ಗ್ರಹಣ ಆಗ್ತಿಲ್ಲ ಅಂತ ಅಂದ್ರೂ ಗ್ರಹಣ ಯಾವ ಭಾಗದಲ್ಲಿ ಆಗ್ತಾ ಇದೆಯೋ ಅಲ್ಲಿಗೆ ಹೋಗಿ ಗ್ರಹಣದ ಆಚರಣೆಯನ್ನ ಮಾಡ್ತಾ ಇದ್ರು ಸಾಧನೆ ಏನಾದ್ರೂ ಸಿದ್ಧಿಸ್ಕೊಳ್ಳೋದಕ್ಕೆ ಅದೊಂದು ಪರ್ವಕಾಲ ಅಂತ ಆ ಭಾಗಕ್ಕೆ ಹೋಗ್ತಾ ಇದ್ರು ಆದ್ರೆ ಈಗಿನ ಜನ ಹೇಗೆ ಅಂತ ಅಂದ್ರೆ ಒಂದು ಕೆಟಗರಿ ಇದೆ ಗ್ರಹಣವನ್ನ ನಂಬೋದಕ್ಕೆ ಹೋಗೋದಿಲ್ಲ ಆಚರಣೆನೂ ಮಾಡೋದಿಲ್ಲ ಇನ್ನೊಂದು ಕೆಟಗರಿ ಇದೆ ಆ ಜನ ಹೇಗೆ ಅಂತ ಅಂದ್ರೆ ಗ್ರಹಣವನ್ನ ವಿಪರೀತ ಭಯದಿಂದ ನೋಡ್ತಾರೆ ಬಹಳ ಭಕ್ತಿಯಿಂದ ನೋಡ್ತಾರೆ ಸೊ ಗ್ರಹಣವನ್ನ ಯಾವ ರೀತಿ ನೋಡಬೇಕು ಅಂತ ಜನಸಾಮಾನ್ಯ ನೀವು ಹೇಳುವ ಭಯದಿಂದ ನೋಡುವ ಅವಶ್ಯಕತೆ ಖಂಡಿತ ಇಲ್ಲ ಭಕ್ತಿಯಿಂದ ಖಂಡಿತ ನೋಡಲೇಬೇಕಾದ ವಿಷಯ ಇದು ಒಂದು ವಿಷಯ ಇನ್ನು ಪೂರ್ವಜರು ನಮ್ಮ ಹಿರಿಯರು ಗ್ರಹಣ ಇದ್ದ ಜಾಗಕ್ಕೆ ಹೋಗಿ ಗ್ರಹಣದ ಆಚರಣೆಯನ್ನ ಮಾಡ್ತಾ ಇದ್ರು ಈಗಾಗಲೇ ಹಿರಿಯರು ಹೇಳಿದ್ರು ಗ್ರಹಣ ಹೇಳುದು ಒಬ್ಬ ಅಧ್ಯಾತ್ಮ ಸಾಧಕನಿಗೆ
ಅದೊಂದು ಪರ್ವಕಾಲ ಅಂತ ಅಂದ್ರೆ ಅಧ್ಯಾತ್ಮದ ಸಾರ್ಥಕತೆಯನ್ನು ಕಾಣುವುದಕ್ಕೆ ಅದು ಪರ್ವಕಾಲ ಆ ಕಾರಣಕ್ಕಾಗಿ ಹಿಂದಿನವರಿಗೆ ಅದು ಬಹಳ ಚೆನ್ನಾಗಿ ತಿಳಿದಿತ್ತು ಆ ಅಧ್ಯಾತ್ಮ ಸಾಧನೆಯನ್ನು ಮಾಡಲು ಸುಗವಾಗಿ ಗ್ರಹಣ ಎಲ್ಲಿ ಗತಿಸುತ್ತದೆ ಸಂಭವಿಸುತ್ತದೆ ಆ ಜಾಗಕ್ಕೆ ಹೋಗಿ ಆ ಜಾಗದ ನಾವು ಇವತ್ತು ಅಧ್ಯಾತ್ಮದ ಸಾಧನೆಗೆ ಕೆಲವೊಂದು ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಪ್ರಾಕೃತಿಕವಾಗಿ ಏನು ನಿರ್ಮಲವಾದಂತಹ ನಿರ್ಲಿಪ್ತವಾದಂತಹ ವಾತಾವರಣ ನಮಗೆ ಬೇಕು ಅನ್ನುವಂತದ್ದನ್ನು ಹುಡುಕಿಕೊಂಡು ನಮ್ಮ ತಪಸ್ಸಿಗೋಸ್ಕರ ಹೋಗುವಂಥದ್ದು ಇವತ್ತಿಗೂ ಕೂಡ ವಾಸ್ತವದಲ್ಲಿ ಇರುವಂಥದ್ದು ಮಹಾನ್ ಸಾಧಕರೆಲ್ಲ ಪ್ರಾಕೃತಿಕವಾಗಿ ಡಿಸ್ಟರ್ಬ್ ಇರುವಂತಹ ಜಾಗದಲ್ಲಿ ಎಲ್ಲಿಯೂ ಇರುವುದಿಲ್ಲ ಅವರು ಪ್ರಶಾಂತತೆಯನ್ನು ಹುಡುಕಿಕೊಂಡು ಹೋಗು ಈ ಚಿಂತನೆಯ ನೆಲೆಗಟ್ಟಿನಲ್ಲಿಯೂ ಕೂಡ ಗ್ರಹಣ ಕಾಲದಲ್ಲಿ ಗ್ರಹಣ ಕಾಲದಲ್ಲಿ ಗ್ರಹಣ ಗತಿಸುವ ಜಾಗಕ್ಕೆ ಹೇಗೆ ಹೋಗ್ತಾ ಇದ್ರು ಅದೇ ರೀತಿ ಪ್ರಶಾಂತತೆಯನ್ನು ಹುಡುಕಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಹೇಳುವುದು ಇವತ್ತಿಗೂ ಕೂಡ ಜಪತಪಾದಿಗಳನ್ನು ಮಾಡುವಂತಹದ್ದು ಆತ್ಮೋದ್ಧಾರದ ದೃಷ್ಟಿಯಿಂದಾಗಿ ನಾವೇನು ಅಧ್ಯಾತ್ಮದ ಪಥದಲ್ಲಿ ಸಾಗಬೇಕು ಅಂತ ಇಚ್ಛಾಶಕ್ತಿ ಇರ್ತದೋ ಅಂತವ್ರು ಆ ಭಾಗದಲ್ಲಿ ಪಯಣಿಸುವಂತಹದ್ದು ಸಹಜವಾಗಿಯೇ ಕಾಣುತ್ತೇವೆ ಇನ್ನೊಂದು ಈ ಗ್ರಹಣದ ನಾಳೆಯ ಗ್ರಸ್ತ ಉದಯ ಅರ್ಥಾತ್ ಚಂದ್ರ ಉದಯ ಆಗುವಾಗಲೇ ಅವನಿಗೆ ಚಂದ್ರನಿಗೆ ಗ್ರಹಣ ಹಿಡಿದಾಗಿರ್ತದೆ ಹೇಳುವುದು ಒಂದು ತೀರ್ಮಾನ ಇನ್ನೊಂದು 200 ವರ್ಷದ ನಂತರ ಅಂದ್ರೆ 200 ವರ್ಷ ಅಂತ ಒಂದು ಅಂದಾಜಿನ ಲೆಕ್ಕಾಚಾರಗಳನ್ನ ಹೇಳುತ್ತೆ ಶಾಸ್ತ್ರ ಆದ್ರೆ ಮಹಾಭಾರತದ ಪೂರ್ವದಲ್ಲಿ ಮಹಾಭಾರತ ಯುದ್ಧ ಆರಂಭ ಪೂರ್ವದಲ್ಲಿ ಯುದ್ಧಾರಂಭದ ಮುನ್ಸೂಚನೆಯ ದೃಷ್ಟಿಕೋನದಲ್ಲಿ ಇದೇ ರೀತಿಯದ್ದಾದಂತಹ ಚಂದ್ರಗ್ರಹಣ ಬಂದಿತ್ತು ಅಂತಂದ್ರೆ ಸೂರ್ಯನ ಇರುವಿಕೆಯ ಕಾಲದಲ್ಲಿ ಚಂದ್ರನಿಗೆ ಗ್ರಹಣ ಹಿಡಿಯುವಂತಹದ್ದು ಚಂದ್ರನ ಉದಯ ಕಾಲದಲ್ಲಿ ಅವನು ಗ್ರಹಣ ಹಿಡಿದಿರುವಂತವನಾಗಿರುವಂತಹದ್ದು ಅಂತ ಅಂತಹ ಒಂದು ಸನ್ನಿವೇಶದ ಗ್ರಹಣ ಇದಕ್ಕೆ 200 ವರ್ಷದ ಪೂರ್ವದಲ್ಲಿ ಬಂದಿತ್ತು ಹೇಳುವಂತಹ ಒಂದು ಲೇಖನ ನಮಗೆ ಶಾಸ್ತ್ರ ಗ್ರಂಥಗಳಲ್ಲಿ ಸಿಗುವಂತಹದ್ದು ಅಂತಹುದೇ ಒಂದು ಚಂದ್ರಗ್ರಹಣ ನಾಳೆಯ ದಿವಸ ಗತಿಸ್ತಾ ಇದೆ ಅಥವಾ ಸಂಭವಿಸ್ತಾ ಇದೆ ಅನ್ನುವಂತಹದ್ದನ್ನ ನಾವು ಗಮನಿಸಬಹುದು ಓಕೆ ಇನ್ನು ಗ್ರಹಣದ ಆಚರಣೆ ಗೋಚರ ಇದೆ ಅಂದ ತಕ್ಷಣ ಆಚರಣೆ ಕೂಡ ಇದ್ದೇ ಇರುತ್ತೆ ಗ್ರಹಣದ ಆಚರಣೆಯನ್ನ ಯಾವ ರೀತಿ ಮಾಡಬೇಕು ಜನಸಾಮಾನ್ಯರಾದವರು ಈ ಗ್ರಹಣ ಹಿಡಿಯೋದಕ್ಕಿಂತಲೂ ಎಷ್ಟು ಹೊತ್ತು ಮುಂಚೆ ಊಟೋಪಚಾರಗಳನ್ನ ಮುಗಿಸ್ಬೇಕು ಯಾಕಂದ್ರೆ ಗ್ರಹಣ ಇದೆ ಗ್ರಹಣ ಕಾಲ ಅಂದ ತಕ್ಷಣ ನಿದ್ದೆ ಮಾಡಿಬಿಡ್ತಾರೆ ಇಲ್ಲ ಟಿವಿ ನೋಡ್ತಾ ಇರ್ತಾರೆ ಇಲ್ಲ ಮೊಬೈಲ್ ನೋಡ್ತಾ ಇರ್ತಾರೆ ಎಕ್ಸಾಕ್ಟ್ಲಿ ಏನ್ ಮಾಡಬೇಕು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಜನರಿಗೆ ಉಪಯುಕ್ತವಾದ ಪ್ರಶ್ನೆ ಇದು ಗ್ರಹಣ ಹಿಡಿಯುವಕ್ಕಿಂತ ಮುಂಚೆ ಅದನ್ನು ವೇದಕಾಲ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಅಂದರೆ ಸೂರ್ಯಗ್ರಹಣಕ್ಕೆ ಗ್ರಹಣ ಹಿಡಿಯೋಕ್ಕಿಂತ ಮುಂಚೆ ವೇದಕಾಲ 12 ಗಂಟೆ 4 ಯಾಮ ಅಂತ ಕರೀತೇವೆ ಅಂದರೆ ಗ್ರಹಣ ಸ್ಪರ್ಶಕ್ಕಿಂತ ಮುಂಚೆ 12 ಗಂಟೆ ಉಪವಾಸ ಇರಬೇಕು ಏನು ತೆಗೆದುಕೊಳ್ಳಬಾರದು ಅಂತ ಅಶಕ್ತರಿಗೆ ಸುಮಾರು 2 ಯಾಮ ಹೀಗೆ ಹೇಳಿಕೊಟ್ಟಿದ್ದಾರೆ ಈಗ ಚಂದ್ರಗ್ರಹಣಕ್ಕೆ 3 ಯಾಮ ಉಪವಾಸ ಇರಬೇಕು ಅಂದ್ರೆ ಸುಮಾರು 9 ಗಂಟೆ ಮುಂಚೆ ನಾನು ಊಟೋಪಚಾರಗಳ ಬಗ್ಗೆ ನಿಮ್ಮ ಹತ್ರ ನಾನು ಮತ್ತೆ ಕೇಳ್ತೀನಿ ಆದ್ರೆ ಆ ಪ್ರಶ್ನೆಗೆ ಉತ್ತರವನ್ನ ಪಡ್ಕೋತೀನಿ ಖಗೋಳ ವಿಜ್ಞಾನಿ ಆಗಿರುವಂತಹ ಅತುಲ್ ಭಟ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅತುಲ್ ಭಟ್ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಸ್ ಇನ್ನು ಗ್ರಹಣ ಅಂದ ತಕ್ಷಣ ಅದರ ಡೆಫಿನಿಷನ್ ನಾವು 2 ಪ್ರಕಾರವಾಗಿ ನೋಡ್ತೀವಿ ಒಂದು ಜ್ಯೋತಿಷ್ಯ ವಿಜ್ಞಾನದ ಪ್ರಕಾರ ಇನ್ನೊಂದು ವೈಜ್ಞಾನಿಕವಾಗಿ ಅಂತ ಸಾಕಷ್ಟು ವಿಶೇಷತೆ ಇದೆ ಅಂತ ಈಗ ಪ್ರತಿ ಬಾರಿ ಗ್ರಹಣ ಬರುತ್ತೆ ಹೋಗುತ್ತೆ ಆದರೆ ಈ ಬಾರಿಯ ಗ್ರಹಣ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಏನಾದರೂ ಸ್ಪೆಷಲ್ ಆಗಿದೆಯಾ ಈ ಗ್ರಹಣ ಬೇರೆ ಗ್ರಹಣಗಳಿಗಿಂತ ವೈಜ್ಞಾನಿಕವಾಗಿ ಈ ಗ್ರಹಣ ಸ್ಪೆಷಲ್ ಆಗಿ ಏನು ಇಲ್ಲ ಯಾಕಂತಂದ್ರೆ ಯಾವಾಗ್ಲೂ ಆ ಗ್ರಹಣ ಹೇಗ್ ನಡೆಯೋದಂತಂದ್ರೆ ಸೂರ್ಯ ಗ್ರಹಣ ನಡೆದಾಗ ಅದರ ಮುಂಚಿನದ್ದು ಹುಣ್ಣಿಮೆ ಇಲ್ಲ ಆಮೇಲೆ ಬರುವ ಹುಣ್ಣಿಮೆಯಲ್ಲಿ ಒಂದು ಚಂದ್ರಗ್ರಹಣ ಸಾಮಾನ್ಯವಾಗಿ 15 ದಿವಸಗಳ ಅಂತರದಲ್ಲಿ ಇದು ನಡೆಯುವಂತದ್ದೇ ಹಾಗಾಗಿ ಹಿಂದಿನ ಬಾರಿನೂ ಹೀಗೆ ನಡೀತು ಈ ಬಾರಿನೂ ಹಂಗೆ ನಡೀತು ಹಾಗಾಗಿ ವೈಜ್ಞಾನಿಕವಾಗಿ ಏನು ಸ್ಪೆಷಲ್ ಇಲ್ಲ ಆದ್ರೆ ನಾವು ಗ್ರಹಣ ನೋಡೋ ರೀತಿಯಲ್ಲಿ ಈ ಸಲ ಸ್ಪೆಷಲ್ ಏನಿದೆ ಅಂತಂದ್ರೆ ಮೊನ್ನೆ 25 ಅಕ್ಟೋಬರ್ಗೆ ಏನ್ ಗ್ರಹಣ ನಡೀತು ಸೂರ್ಯನ್ದು ಏನ್ ಸರ್ಕಲ್ ಇತ್ತು ಅದ್ರಲ್ಲಿ ಮೇಲ್ಗಡೆ ಒಂದ್ ಚೂರ್ ಭಾಗದಲ್ಲಿ ಹೇಗೆ ಚಂದ್ರ ಬಂದಿತ್ತು ಅಡ್ಡ ಅದೇ ರೀತಿ ಈ ಬಾರಿಯೂ ಕೂಡ ಚಂದ್ರ ಇದು ಚಂದ್ರ ಮೇಲ್ ಬರುವಾಗ ಚಂದ್ರನ ಮೇಲ್ ಕೂಡ ಅದೇ ಭಾಗದಲ್ಲಿ ಭೂಮಿಯ ನೆರಳನ್ನ ನಾವು ನೋಡ್ಬೋದು ಹಾಗಾಗಿ ಸೂರ್ಯಗ್ರಹಣ ಹೇಗ್ ನಡೀತು ಸೂರ್ಯಾಸ್ತ ಸಮಯ ನಡೀತು ಅದೇ ರೀತಿ ಚಂದ್ರಗ್ರಹಣ ಈ ಬಾರಿ ಚಂದ್ರೋದಯ ಸಮಯದಲ್ಲಿ ನಡೀತಾ ಇದೆ ಅದೇ ಭಾಗದಲ್ಲಿ ಸೂರ್ಯನ ಯಾವ ಭಾಗದಲ್ಲಿ ಒಂದು ಚಂದ್ರ ಅಡ್ಡ ಬಂದಿತ್ತು ಅದೇ ರೀತಿ ಚಂದ್ರನ ಮೇಲ್ಭಾಗದಲ್ಲಿ ಅದೇ ಭಾಗದಲ್ಲಿ ಭೂಮಿಯ ನೆರಳನ್ನ ನೋಡ್ಬೋದು ಹಾಗಾಗಿ ನೋಡ್ಲಿಕ್ಕೆ ಒಂದು ಸ್ಪೆಷಲ್ ಗ್ರಹಣ ಇತ್ತು ಅದು ಬಿಟ್ರೆ ವೈಜ್ಞಾನಿಕವಾಗಿ ಇದೊಂದು ಸಾಮಾನ್ಯವಾದ ಗ್ರಹಣ
ಓಕೆ ಅತುಲ್ ಭಟ್ ಅವರೇ ಏನು ಸ್ಟುಡಿಯೋದಲ್ಲಿ ಜ್ಯೋತಿಷಿಗಳಿದ್ದಾರೆ ಅವರು ಅದೇ ಹೇಳ್ತಾ ಇದ್ರು ಈ ಗ್ರಹಣದ ಕಾಲ ಏನಿದೆ ಈ ಗ್ರಹಣ ಕಾಲ ಸಾಧನೆಗೆ ಆಧ್ಯಾತ್ಮಿಕ ಸಾಧನೆಗೆ ಒಂದು ಪರ್ವವಾದಂತ ಕಾಲ ಅಂತ ಹೇಳ್ತಾ ಇದ್ರು ಅದೇ ಪ್ರಕಾರ ಈಗ ಸೈಂಟಿಫಿಕಲಿ ನೋಡೋದಕ್ಕೆ ಹೋದ್ರೆ ಈಗ ಗ್ರಹಣ ಸಂಭವಿಸುವಂತ ಕಾಲ ಇದೆಯಲ್ಲ ಅದು ಹೊಸತನ್ನ ಕಲಿಯೋದಕ್ಕೆ ಅಥವಾ ರಿಸರ್ಚ್ ಗೆ ಸಂಶೋಧನೆಗೆ ತಿಳ್ಕೊಳ್ಳೋದಕ್ಕೆ ಬಹಳ ಒಳ್ಳೆ ಸಮಯ ಅಂತ ಆಗುತ್ತಾ ವೈಜ್ಞಾನಿಕವಾಗಿಯೂ ಹೌದು ಸೂರ್ಯಗ್ರಹಣ ಅಂತಂದ್ರೆ ತುಂಬಾ ಒಳ್ಳೆದು ಯಾಕಂತಂದ್ರೆ ಸೂರ್ಯವನ್ನ ಸಾಮಾನ್ಯವಾಗಿ ನೋಡ್ಲಿಕ್ಕೆ ಆಗಲ್ಲ ಸೂರ್ಯ ಗ್ರಹಣ ಆದಾಗ ಚಂದ್ರ ಎಲ್ಲಾರು ಕಂಪ್ಲೀಟ್ ಆಗಿ ಅಡ್ಡ ಬಂದ ಅಂದ್ರೆ ಖಗ್ರಾಶ ಗ್ರಹಣ ನಡೆಯುವಾಗ ನಮಗೆ ಸೂರ್ಯನ ವಾತಾವರಣ ಕೊರೋನಾ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಅಧ್ಯಯನಕ್ಕೆ ಬಹಳ ಒಳ್ಳೆ ಟೈಮ್ ಅದೇ ಚಂದ್ರ ಗ್ರಹಣ ಟೈಮ್ ನಲ್ಲಿ ಅಂತದ್ದೇನು ಅಧ್ಯಯನದ ರೀತಿಯಲ್ಲಿ ಏನು ಇಲ್ಲ ಯಾಕಂತಂದ್ರೆ ಮನುಷ್ಯ ಆಲ್ರೆಡಿ ಚಂದ್ರನ ಮೇಲೆ ಹೋಗಿ ಆಗಿದೆ ಚಂದ್ರನ ಮೇಲೆ ಇರುವ ಧೂಳಿ ಏನು ಅದು ಒಂದು ನಮಗೆ ಚೆನ್ನಾಗಿ ಗೊತ್ತು ಅದೇ ರೀತಿ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳ್ತಾ ಇಲ್ಲ ಆ ಹೊತ್ತಿನಲ್ಲಿ ಚಂದ್ರನ ಮೇಲೆ ಬೀಳೋ ಈ ಕೆಂಪು ಬೆಳಕು ಏನು ಅಂತ ನಾವು ಒಂದ್ ಸ್ವಲ್ಪ ಅಧ್ಯಯನ ಮಾಡ್ಕೊಂಡು ಕಲ್ತ್ಕೊಂಡಾಗ ಹಾಗಾಗಿ ಅಧ್ಯಯನದ ರೀತಿಯಲ್ಲಿ ಚಂದ್ರಗ್ರಹಣದಲ್ಲಿ ಅಷ್ಟೇನು ಸ್ಪೆಷಲ್ ಸೂರ್ಯಗ್ರಹಣದ ಸ್ಪೆಷಲ್ ಏನು ಇಲ್ಲ ಆದ್ರೆ ನೋಡ್ಲಿಕ್ಕೆ ತುಂಬಾ ಚಂದ ಕೆಂಪು ಚಂದ್ರ ಈ ಬಾರಿ ಕಾಣಬೇಕಿತ್ತು ನಮಗೆ ಭಾರತದಲ್ಲಿ ಕಾಣ್ತಾ ಇಲ್ಲ ಈಗ ಕಳೆದ ಬಾರಿಯ ಸೂರ್ಯಗ್ರಹಣ ಬರಿಗಣ್ಣಲ್ಲಿ ನೋಡಬಾರದು ಅಂತೆಲ್ಲ ಇತ್ತು ಅಂತದೆಲ್ಲ ತುಂಬಾ ರೆಸ್ಟ್ರಿಕ್ಷನ್ ಗಳಿರುತ್ತೆ ಕೆಲವರಿಗೆ ನೋಡಬೇಕು ಅನ್ನೋ ಕುತೂಹಲ ಇರುತ್ತೆ ಹೇಗೆ ನೋಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಸೊ ಈ ಗ್ರಹಣ ಗೋಚರವಾಗ್ತಾ ಇದೆ ಈಗ ಚಂದ್ರಗ್ರಹಣ ಈ ಗ್ರಹಣನ ನೋಡೋದಿಕ್ಕೆ ಏನು ತೊಂದ್ರೆ ಇಲ್ಲ ಯಾಕಂದ್ರೆ ಸೂರ್ಯಗ್ರಹಣ ನೋಡಿದಾಗ ನಾವು ಹೇಳ್ತೀವಿ ಬರಿಗಣ್ಣಲ್ಲಿ ನೋಡಲೇಬಾರದು ಟೆಲಿಸ್ಕೋಪ್ ಬೈನೋಕ್ಯುಲರ್ ಅದೆಲ್ಲ ನೋಡಲೇಬೇಡಿ ಕಣ್ಣಿಗೆ ಹಾನಿ ಆಗುತ್ತೆ ಅಂತ ಹೇಳಿ ಬಟ್ ಈ ಬಾರಿ ನಡೀತಿರೋದು ಚಂದ್ರಗ್ರಹಣ ಚಂದ್ರನಿಂದ ಯಾವುದೇ ರೀತಿಯ ಬೆಳಕು ನಮಗೆ ಡೈರೆಕ್ಟ್ ಆಗಿ ಬರ್ತಾ ಇಲ್ಲ ನಾವೇನ್ ಚಂದ್ರನಿಂದ ಸಾಮಾನ್ಯವಾಗಿ ಬೆಳಕು ನೋಡ್ತೀವಿ ಅಂದ್ರೆ ಬಿಳಿ ಚಂದ್ರ ಏನ್ ನೋಡ್ತೀವಿ ಅದು ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಅಲ್ಲಿಂದ ರಿಫ್ಲೆಕ್ಟ್ ಆಗಿರೋ ಬೆಳಕು ಸೊ ಅದು ಕಣ್ಣಿಗೆ ನಾವು ಅಮಾವಾಸ್ಯ ಹುಣ್ಣಿಮೆ ಟೈಮ್ ಅಲ್ಲಿ ನಾವು ಯಾವಾಗ್ಲೂ ಚಂದ್ರನ ನೋಡ್ತೀವಲ್ವಾ ಅವಾಗೇನು ಆಗಲ್ಲ ಅದೇ ರೀತಿ ಗ್ರಹಣ ನಡೆಯೋದು ಚಂದ್ರಗ್ರಹಣ ನಡೆಯೋದು ಅಂದಾಗ ಆ ಬೆಳಕಿಗೂ ಕೂಡ ಭೂಮಿ ಅಡ್ಡ ಬರ್ತಾ ಇದೆ ಸೊ ಚಂದ್ರನಿಂದ ಬರೋ ಬೆಳಕು ಏನಿದೆ ಅದು ಕೆಂಪು ಬಣ್ಣದ ಚಂದ್ರ ಅಂತ ನಾವು ಏನ್ ಹೇಳ್ತೀವಿ ಅದು ಸೂರ್ಯನಿಂದ ಬರೋ ಬೆಳಕು ಭೂಮಿಯ ವಾತಾವರಣದಲ್ಲಿ ಸ್ಪ್ಲಿಟ್ ಆಗ್ಬಿಟ್ಟು ಕೆಂಪು ಬಣ್ಣ ಮಾತ್ರ ಚಂದ್ರನ ಮೇಲೆ ಬಿದ್ಬಿಟ್ಟು ಅದು ವಾಪಸ್ ಬರ್ತಿರೋದು ಸೊ ಅದ್ರಲ್ಲಿ ಯಾವುದೇ ರೀತಿಯ ಹಾನಿ ಇಲ್ಲ ನಾವು ಯಾವುದೇ ಉಪಕರಣನು ಬೇಕಾಗಿಲ್ಲ ಚಂದ್ರ ಕ್ಲಿಯರ್ ಕಾಣ್ತಾ ಇದೆ ಚಂದ್ರೋದಯ ಆಗುವಾಗ ನಮಗೆ ನಾಡಿದ್ದು ಚಂದ್ರ ಗೋಚರಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ಆರಾಮಾಗಿವಿ ಯಾವುದೇ ಉಪಕರಣ ಇಲ್ಲದೆ ಯಾವುದೇ ಹಾನಿ ಇಲ್ಲದೆ ಬರಿಗಣ್ಣಲ್ಲಿ ನೋಡಬಹುದು ಓಕೆ ಯಾವ ಟೈಮಿಂಗ್ ಅಲ್ಲಿ ನಾವು ಚಂದ್ರನನ್ನ ನೋಡಬಹುದು ಹಾಗಾದ್ರೆ ಗ್ರಹಣ ಕಾಲದಲ್ಲಿ ಅಂತ ಅಂದ್ರೆ ಎಕ್ಸಾಕ್ಟ್ ಟೈಮಿಂಗ್ ಎಕ್ಸಾಕ್ಟ್ ಟೈಮಿಂಗ್ ಅಂತಂದ್ರೆ ಈ ಬಾರಿ ಗ್ರಹಣ ಪ್ರಾರಂಭವಾಗುವಾಗ ಇಲ್ಲ ಗರಿಷ್ಠ ಗ್ರಹಣ ಅಂತ ಏನ್ ಹೇಳ್ತೀವಿ ಅದೆಲ್ಲ ಮಧ್ಯಾಹ್ನದ ಹೊತ್ತಿಗೆ ಸ್ಟಾರ್ಟ್ ಆಗೋಗತ್ತೆ ನಡೀತಾ ಇರುತ್ತೆ ನಮಗೆ ಇಲ್ಲಿ ಗೋಚರಿಸೋದಂತ ಹೇಳಿದ್ರೆ ಚಂದ್ರೋದಯ ಆಗುವಾಗ ಗ್ರಹಣ ಹಿಡ್ದಿರೋ ಚಂದ್ರನೇ ಉದಯ ಆಗುತ್ತೆ ಆರು ಎಂಟು ಅಂದ್ರೆ ನಾವು ಯಾವ ಪ್ರದೇಶದಲ್ಲಿ ಇದೀವಿ ಅಲ್ಲಿ ಮ್ಯಾಟರ್ ಆಗುತ್ತೆ ನಾವು ಇಲ್ಲಿ ಏನ್ ನೋಡ್ತಾ ಇದೀವಿ ಉಡುಪಿ ಮಂಗಳೂರು ಈ ಪ್ರದೇಶಗಳಲ್ಲೆಲ್ಲ ಆರು ಗಂಟೆ ಎಂಟು ನಿಮಿಷ ಅಂದ್ರೆ ಆರು ಗಂಟೆ ಅಷ್ಟೊತ್ತಿಗೆ ಚಂದ್ರೋದಯ ಆಗತ್ತೆ ಪೂರ್ವ ಕ್ಷಿತಿಜದಲ್ಲಿ ಚಂದ್ರನನ್ನ ನಾವು ಹುಡುಕ್ಬೇಕು ಚಂದ್ರೋದಯ ಆದಾಗ ಆರು ಗಂಟೆ ಎಂಟು ನಿಮಿಷದಿಂದ ಚಂದ್ರ ಮೇಲ್ ಬರ್ತಾ 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 ಆರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಭೂಮಿಯ ನೆರಳನ್ನ ನೋಡ್ಬೋದು ಸೊ ಭೂಮಿಯ ನೆರಳನ್ನ ನಾವು ಚಂದ್ರದ ಮೇಲೆ ನೋಡ್ಬೋದು ಅದು ಕಡಿಮೆ ಆಗ್ತಾ ಹೋಗುತ್ತೆ ಆರು ಹತ್ತೊಂಬತ್ತು ಅಂದ್ರೆ ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಗ್ರಹಣ ನಾವೇನ್ ಹೇಳ್ತೀವಿ ಪಾರ್ಶ್ವ ಗ್ರಹಣ ಅಂತ ಮುಗಿಯುತ್ತೆ ಆದ್ರೂ ಗ್ರಹಣ ಮುಗ್ದಿರಲ್ಲ ಯಾಕಂತಂದ್ರೆ ಚಂದ್ರಗ್ರಹಣದಲ್ಲಿ ಬೇರೆ ಬೇರೆ ಹಂತ ಇರುತ್ತೆ ಅರಿನೆರಳಿನ ಚಂದ್ರಗ್ರಹಣ ಅಂತ ಏನ್ ಹೇಳ್ತೀವಿ ಇದು ಬರಿಗಣ್ಣಿಗೆ ಅಷ್ಟೊಂದು ಕಾಣಲ್ಲ ಇದು ಮುಗಿಯೋದೊಂದು ಏಳು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಸೊ ಗ್ರಹಣದ ಅವಧಿ ನಾವೇನ್ ಹೇಳ್ತೀವಿ ಚಂದ್ರೋದಯದಿಂದ ಏಳು ಗಂಟೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಆದ್ರೆ ನಮಗ್ ಬರಿಗಣ್ಣಲ್ಲಿ ನೋಡ್ಲಿಕ್ಕೆ ಸಿಗೋದು ಆರು ಗಂಟೆ ಎಂಟು ನಿಮಿಷದಿಂದ ಆರು ಗಂಟೆ ಹತ್ತೊಂಬತ್ತು ನಿಮಿಷವರೆಗೆ ಓಕೆ ಎಸ್ ಹಾಗೆ ಸಂಪರ್ಕದಲ್ಲಿರಿ ಅತುಲ್ ಅವರೇ ಒಂದು ಚಿಕ್ಕ ಬ್ರೇಕ್ನ ಸಮಯ ಆಗ್ತಾ ಇದೆ ಬೇಗ ವಾಪಸ್ ಬರ್ತೀವಿ ವೀಕ್ಷಕರೇ ನಾಳೆ ಬೆಳಗಾದ್ರೆ ಚಂದ್ರ ಗ್ರಹಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ ಹದಿನೈದು ದಿನದ ಅಂತರದಲ್ಲಿ ಬಂದಿರುವಂತಹ ಮತ್ತೊಂದು ಗ್ರಹಣ ಇನ್ನು ಏನೆಲ್ಲ ಕೇಡನ್ನ ತರುತ್ತೆ ಗ್ರಹಣ ಅಂದ್ರೆ ಭಯ ಬೇಡ ಅಂತ ಈಗಾಗಲೇ ಹೇಳಿದ್ದಾರೆ ಆದರೆ ಗ್ರಹಣದ ಆಚರಣೆ ಯಾವ ರೀತಿ ಮಾಡಬೇಕು ಗೋಚರ ಇರೋದ್ರಿಂದ ಅದರ ಆಚರಣೆ ಯಾವ ರೀತಿಯಾಗಿ ಮಾಡಬೇಕು ಏನೆಲ್ಲ ಎಚ್ಚರಿಕೆಯನ್ನ ವಹಿಸಬೇಕು ಇದರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.